ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಯಾರೆಲ್ಲ ಪೊಲೀಸ್ ಇಲಾಖೆಯ ಪರೀಕ್ಷೆಗಳಿಗೆ ಅಥವಾ ಯಾವುದೇ ಗೌರ್ಮೆಂಟ್ ಜಾಬ್ಗಳಿಗೆ ಸಂಬಂಧಪಟ್ಟಂತಹ ಸಿಇಟಿ ಪರೀಕ್ಷೆಗಳಿಗೆ ತಯಾರಾಗ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಒಂದು ಮಾಹಿತಿ ನೀಡಿದ್ದೀನಿ, ಒಂದು ಒಂದು ಸಜೆಷನ್ ಕೊಡಕ್ಕೆ ಟ್ರೈ ಮಾಡ್ತೀನಿ, ಇಷ್ಟಪಡ್ತೀನಿ. ಅದರಲ್ಲಿ 545 ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳಿಂದ ಡಿಸಪಾಯಿಂಟ್ ಆದಂತ ಯಾರೆಲ್ಲ, ನಮಗೆ ನಿರಾಶೆ ಆಗಿದೆ, ನಾವು ಅಂದ್ಕೊಂಡದ್ದು ನಾವು ಆಗ್ಲಿಲ್ಲ ಅಂತ ನಿರಾಶೆ ಆಗಿದೆ ಅಂತವ್ರಿಗೆ, 4,000 ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ನಿರಾಶೆ ಆದಂತವ್ರಿ, ನೀವು ನಮಗೆ ಆಗಲ್ಲ, ನಮಗೆ ಬೇಡ, ಅದರಲ್ಲಿ ವಿಶೇಷವಾಗಿ ಇನ್ ಸರ್ವಿಸ್ನವ್ರಿಗೆ ಅನ್ನೋದಕ್ಕಿಂತ ಮುಂಚೆ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನೀವು ಯಾಕೆ ಯಾವ ಉದ್ದೇಶ ಇಟ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿ, ನೀವು ಯಾವ ಉದ್ದೇಶ ಇಟ್ಕೊಂಡು ಕೋಚಿಂಗ್ ಹೋಗಿದ್ರಿ, ಯಾವ ಉದ್ದೇಶ ಇಟ್ಕೊಂಡು ನೀವು ಧಾರವಾಡ, ಬಿಜಾಪುರ್, ಬ್ಯಾಂಗ್ಳೂರ್ ಎಲ್ಲೆಲ್ಲೋ ಹೋಗಿದ್ರಿ, ಆ ಉದ್ದೇಶ ಈಡೇರಿತ, ಉದ್ದೇಶ ಈಡೇರಿತ, ನಿನಗ ಕೈಲಾಗದೆ ಅಥವಾ ನಮಗ್ ಕೈಲಾಗದೆ ಬಿಡ್ತಾ ಇದೀವ, ಕೈಲಾಗದೆ ಬಿಡುವವರಿಗೆ ಹೇಡಿಗಳು ಅಂತಾರೆ. ಎಷ್ಟೇ ಸಮಸ್ಯೆಗಳಿರ್ಬೋದು, ಅದು ಕ್ವಶನ್ ಪೇಪರ್ ಪ್ಯಾಟರ್ನ್ ಇರ್ಬೋದು, ನಿನ್ನ ಹಣಕಾಸಿನ ಸಂದರ್ಭಗಳಿರ್ಬೋದು, ಇವಾಗ ನಿಮ್ಮ ಜಾಬ್ ಸಂಬಂಧಗಳ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲರಿಗಿರ್ತಾವ, ಯಾರಿಗಿಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಅದ. ಇವಾಗ ಚೆನ್ನಾಗಿ ಸ್ಕೋರ್ ಮಾಡಿ ಸೆಲೆಕ್ಟ್ ಆಗೋರಿಗೂ ಪ್ರಾಬ್ಲಮ್ ಅದ. ಪ್ರಾಬ್ಲಮ್ಗಳ ಮಧ್ಯೆ ಅವ್ರು ಓದಿದಾರ ತಾನೆ, ಅವರಿಗಿಂತ ಚೆನ್ನಾಗಿ ನಾವು ಓದಿಲ್ಲ ಅಂತ ಕೇಸ್ ನಾವು ಒಪ್ಪಿಕೊಂಡು ಸುಧಾರಣೆ ಆಗ್ತದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡ್ರಿ, ನೀವು 545 ಪಿ ಎಸ್ ಐ ಬರೆದಂಥವ್ರು, ನಿರಾಶೆ ಆದಂಥವ್ರು, ಫಿಸಿಕಲ್ ಆಗಿತ್ತು ನಿಮಗೆ, ಪಿ ಎಸ್ ಐ ಫಿಸಿಕಲ್ ಆಗಿತ್ತು, ಪಿ ಎಸ್ ಐ ಫಿಸಿಕಲ್ ಆದ ತಕ್ಷಣನೇ ಮನೆಗೆ ಕಾಲ್ ಮಾಡಿದ್ರಿ, ಆಗಿ ಬಂದ ತಕ್ಷಣ ನಾನು ಎಲ್ಲ ಪಾಸ್ ಆಗಿದ್ದೀನಿ, ನಾನು ಫಿಸಿಕಲ್ ಎಕ್ಸಾಮ್ ಎಲ್ಲ ಪಾಸ್ ಆಗಿದ್ದೀನಿ ಅಂದಾಗ ನಿಮ್ಮ ತಂದೆ ತಾಯಿ ಮುಖದಲ್ಲಿ ಖುಷಿ, ನಿಮ್ಮ ಅಕ್ಕ ಅಣ್ಣ ತಮ್ಮದರ ಖುಷಿ, ನಿಮ್ಮ ಕುಟುಂಬದ ಖುಷಿ, ನಿಮ್ಮ ಆತ್ಮೀಯ ಸ್ನೇಹಿತರು ಸಂಬಂಧಿಕರು ಅವರ ಖುಷಿ ಹೆಂಗಿತ್ತು? ಯಾಕೆ ತನ್ನ ಮಗಳು, ತನ್ನ ಮಗ, ತನ್ನ ತಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದ, ಅವ್ರ ಕಣ್ ಮುಂದೆ ನಿನ್ನೊಂದು ಯೂನಿಫಾರ್ಮ್ ಇಟ್ಕೊಂಡಂತ ಒಂದು ಕನಸು ಕಾಣ್ತಿದ್ದ, ನೀನ್ ನಿರಾಶೆ ಮಾಡಿಲ್ಲ, ನಿರಾಶೆ ಮಾಡಿಲ್ಲ, ಇನ್ನೂ ಒಂದು ಅವಕಾಶ, 402 ಅವಕಾಶ. ಅವರು ನೀನ್ ಯೂನಿಫಾರ್ಮ್ ಉಟ್ಕೊಂಡ್ ಬರ್ತೀಯ ಅಂತ ವೇಟ್ ಮಾಡ್ತಾ ಇದ್ರು. ಹಾಗೇನೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಸೂಯ ಪಡೋರು ಇದ್ದೇ ಇರ್ತಾರೆ, ನಿನಗೆ ಆಗದೇ ಇರುವವರು ಇದ್ದಿರ್ತಾರೆ. ನೀನ್ ಧಾರವಾಡಕ್ಕೆ ಹೋದಾಗ, ಬಿಜಾಪುರಕ್ಕೆ ಹೋದಾಗ ಪಿ ಎಸ್ ಐ ಆಗ್ತಿ ಅಂದ್ರೆ ನೀನ್ ಫಿಸಿಕಲ್ ಪಾಸ್ ಆದಾಗ ಒಳಗೆ ಹುರ್ಕೊಂಡಿರ್ತಾರೆ. ಅವರುಗಳು ಕೂಡ ಇವಂದೇನಾಗ್ತದೆ, ಇವಳದೇನಾಗ್ತದೆ ಅಂತ ನಿಮ್ಮ ಸೋಲಿಗೋಸ್ಕರ ಕಾಯ್ತಾ ಇದ್ರು. ನಿನ್ನ ಆತ್ಮೀಯರ ಆರೈಕೆಯನ್ನ ಮೇಲೆತ್ತಿಯೋ, ನಿನಗೆ ಆಗದೆ ಇರುವವರ ಆರೈಕೆಯನ್ನ ಮೇಲೆತ್ತಿಯೋ, ಯಾವುದಕ್ಕೆ ಗೆಲುವನ್ನು ತಂದುಕೊಡ್ತೀವಿ ಒಂದು ಸಲ ವಿಚಾರ ಮಾಡಿ. ಸೊ ಡೋಂಟ್ ಲೆಟ್ ಬಿ ಎ ಲೂಸರ್ ಆಫ್ ಯುವರ್ ಇಂಟಿಮೇಟ್ ಪೀಪಲ್. ನಿಮ್ಮ ಆತ್ಮೀಯರನ್ನ ಸೋಲಕ್ಕೆ ಯಾವತ್ತು ಬಿಡಬೇಡಿ, ಅವರ ಆರೈಕೆಗಳನ್ನ ಯಾವತ್ತು ಬಿಡ. ಸಾಮರ್ಥ್ಯ ಎಲ್ಲರ ಹತ್ರ ಅದೆ, ಹಾರ್ಡ್ ವರ್ಕ್ ಮಾಡಿ. ಹಾರ್ಡ್ ವರ್ಕ್ ಹೆಂಗ್ ಮಾಡಿ ಅಂದ್ರೆ, ನಿಮ್ಮಲ್ಲಿರುವ ಸಾಮರ್ಥ್ಯವನ್ನ ಆದಷ್ಟು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಹೊರಗಡೆ ಇರೋದೆಲ್ಲ ಏನಾಯ್ತಲ್ರಿ, ಹೊರಗಡೆ ಇರೋದು ಜಸ್ಟ್ ದಾರಿ ತೋರಿಸುತ್ತೆ ಅಷ್ಟೇ, ಮತ್ತೇನೇನು ತೋರಿಸಲ್ಲ. ಅದು ನಾನಿರ್ಬೋದು, ಇನ್ನು ಎಕ್ಸ್ಟ್ರಾ ಎಂಥರ ಇರ್ಬೋದು, ದಾರಿ ತೋರಿಸ್ತದೆ. ಆ ದಾರಿ ಹಿಡ್ಕೊಂಡು ಗುರಿ ತಲುಪಬೇಕಾದ್ರೆ ನೀವೇ ರೀಚ್ ಆದ್ಮೇಲೆ ನಾವೇ ತಲುಪಿಸಿದ್ವಿ, ನಾವೇ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಬೇರೆ ಮಾತು. ಡೋಂಟ್ ಗಿವ್ ಅಪ್. ಒಂದು ಆಪ್ಷನ್ ಅದ, ಕಣ್ಮುಂದದ. ಎಷ್ಟೋ ಮಂದಿಗೆ ಹೆಸಡಿ ಬರಾಗ್ಯದ, ಎಷ್ಟೋ ಮಂದಿಗೆ 150-200 ಪೋಸ್ಟ್ಗಳು ಬಿಟ್ಟಾರ, ನಿಮಗೆ ಇನ್ನೂ 402 ಪೋಸ್ಟ್ಗಳದ. ಸಮಾನ ಬ್ರದರ್, ಒಂದು ಸರಿ ನೋಡಿ ಕಂಪ್ಲೀಟ್ ಆಗಿ, ಯಾರಿಗೆ ಗೊತ್ತ್ರಿ ಈಗೆಲ್ಲ ಹಾರ್ಡ್ ವರ್ಕ್ ಮಾಡಿದಿರಿ, ಏನ್ ನೆಕ್ಸ್ಟ್? ಇನ್ನು ಸ್ವಲ್ಪ ಇಲ್ಲಿವರೆಗೆ ಮಾಡಿದೆಲ್ಲ ಎಕ್ಸ್ಪೀರಿಯನ್ಸ್ ಪ್ಲಸ್ ಇನ್ನೊಂದು ಸ್ವಲ್ಪ ಅಡಿಷನಲ್ ಆ್ಯಡ್ ಮಾಡಿ, ಏನಂತಾರಲ್ಲ ಗಾಳಿ ಸಮಥಿಂಗ್ ಕಬ್ಬಿಣ ಕಾದಾಗಲೇ ಹೊಡಿಬೇಕಂತಾರಲ್ಲ, ಇವಾಗ ಆಲ್ರೆಡಿ ಸಮಥಿಂಗ್ ರೊಚ್ಚಿಗೆದ್ರಿ, ಇವಾಗ ಸಮಥಿಂಗ್ ಗಾಯ ಆಗಿದೆ, ಗಾಯವಾದ ಹುಲಿ ಆಗಿದ್ರಿ, ಇನ್ನ ಸ್ವಲ್ಪ ರೊಚ್ಚಿಗೆದ್ದಾಡ್ರಿ, ಯಾರಿಗೆ ಗೊತ್ತು ಸರ್? ಆ ಒಂದು ಸ್ಟೆಪ್ ದಾಟಿದ್ರೆ ಖಂಡಿತ ನಿಮ್ಗೆ ನೀವು ಅಂದ್ಕೊಂಡಿದ್ದೆ 402 ದಯವಿಟ್ಟು ಟೈಮ್ ವೇಸ್ಟ್ ಮಾಡಕ್, ದಯವಿಟ್ಟು ಡಿಸಪಾಯಿಂಟ್ ಮಾಡಕ್ ಹೋಗ್ಬೇಡಿ. ಇದೊಂದು ಅವಕಾಶ, ಟ್ರೈ ಮಾಡಿ, ಬಿಡಕ್ ಹೋಗ್ಬೇಡಿ. ಇನ್ನು 4,000 ಪಿ ಸಿ ಆಸ್ಪಿರೆಂಟ್ಗಳು, 4,000 ಪೋಸ್ಟ್ಗಳನ್ನು ಬಿಟ್ಟರೆ ನೀವು ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗಿ ನಿಮ್ಮ ಆತ್ಮಸಾಕ್ಷಿ ನೀವು ಕೇಳಿ, ಒಂದಲ್ಲ ಎರಡಲ್ಲ 4,000 ಪೋಸ್ಟ್ಗಳು. ನಾವು ಓದಕ್ಕತ್ತದ್ದು, ನಾವು ಮಾಡಕ್ಕತ್ತದ್ದಕ್ಕೆ ಸರಿ ಇದೇನೆ ತಪ್ಪು?
ಮುಂದಿನ ನೋಟಿಫಿಕೇಶನ್ ಯಾವಾಗ ಅಂತ ಬರೀ ನೋಟಿಫಿಕೇಶನ್ ಕೇಳ್ಕೋತ ಕೂಡ ನೋಟಿಫಿಕೇಶನ್ ಬಿಟ್ಟ ಮೇಲೆ ಓದಕ್ ಹೋಗ್ಬೇಡಿ. ನೋಟಿಫಿಕೇಶನ್ ಯಾವಾಗಾದ್ರೂ ಬಿಡಿ, ಯಾವಾಗಾದ್ರೂ ಬಿಡಿ. ಯಾವಾಗ್ಲೂ ನಿಮ್ಮ ಅನುಕೂಲಕ್ಕೆ ತಕ್ಕಂಗ ಸಕ್ಸಸ್ ಇರಲ್ಲ. ಯಾರು ಇವತ್ತು ನಾನು ಮಾತಾಡಕತ್ತೀನಿ ಅಂತಂತಂದ್ರ ಬರೇ ಸಕ್ಸಸ್ ಅಷ್ಟೇ ನಾನು ನಿಮ್ಮ ಮುಂದೆ ಹೇಳ್ಬೋದು, ಆದ್ರೆ ನೋವು ಎಲ್ಲೂ ಹೇಳ್ಕೊಳಕ್ ನಿಮ್ಮದು ಅಷ್ಟೇ. ನೀವೆಷ್ಟು ಅನುಭವಿಸಿ ಅದರ ಎರಡು ಪಟ್ಟುನು ಅನುಭವಿಸಿ ಹಿಂದಿರ್ತದೆ. ಪ್ರತಿಯೊಬ್ಬನ ಬೆನ್ನು ಯಾರಿಗೆ ಕಾಣ, ನಿಮ್ಮ ಕಂಫರ್ಟ್ ಇದ್ದಲ್ಲೇ ನಿಮ್ಮ ಸಕ್ಸಸ್ ಇರಲ್ಲ. ನಾನು ಇಷ್ಟೇ ಓದಿದೆ, ನಾನು ಇದನ್ನೇ ಓದಿದೆ. ಯಾವಾಗಾದ್ರೂ ನೋಟಿಫಿಕೇಶನ್ ಆಗುತ್ತೆ. ಇವತ್ತು ನಿಂತೇನೆ, ಈ ನೋಟಿಫಿಕೇಶನ್ ಆಗಿದೆ, ನನಗೆ ಆ ಎಕ್ಸಾಮಲ್ಲಿ ಆಗಿಲ್ಲ, ಆ ಎಕ್ಸಾಮಲ್ಲಿ ಆಗಿಲ್ಲ ಅಂದ್ರೆ ನನ್ನ ದೊಡ್ಡ ಅವಮಾನ. ಇಲ್ಲ ಸರ್, ನಾನು ಸ್ಕೋರ್ ಚೆನ್ನಾಗಿ ಮಾಡಿದೆ, ನಾನು ಫಿಸಿಕಲ್ ಆಗಿಲ್ಲ, ಫಿಸಿಕಲ್ ಆಗಿಲ್ಲ ಅಂದ್ರೆ ಇನ್ನೂ ದೊಡ್ಡ ಅವಮಾನ. ಫಿಸಿಕಲ್ ಡೇಟ್ ಬಂದಾಗ ಪ್ರಾಕ್ಟೀಸ್ ಮಾಡೋದಲ್ಲ, ನಿಮ್ಗೆ ಯಾವತ್ತು ಗಾಯ ಆಗಿರ್ತೈತಲ್ಲ ಆ ಗಾಯ ಮಯದಲ್ಲ, ಆ ಗಾಯದ ಕಲೆ ಕೂಡ ಇರಬಾರ್ದು, ಆ ನೋವಿನ ನೆನಪು ಕೂಡ ಇರಬಾರ್ದು ಅಂತ ಒಂದು ಸಕ್ಸಸ್. ಅದಕ್ಕೆ ಕೆ ಎಸ್ ಪಿ ಆಸ್ಪಿರೆಂಟ್ಗಳಿಗೆ ಹೇಳ್ತೀನಿ, ದಯವಿಟ್ಟು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಲೀಸರ್ ಸಿಕ್ಕತ್ತೆ ನನಗೆ, ಸಮಥಿಂಗ್ನು ಕೋವಿಡ್ ಲಾಕ್ಡೌನ್ ಬಂತು, ಊರಿಗೆ ಹೋದೆ. ನೀವೆಲ್ಲಾದರೂ ಇರಿ, ಗುರಿ ತಲುಪೋ ತನಕ ಬಿಡಕ್ಕೆ ಹೇಳ್ದ ಒಂದನ್ನೇ ಕೊಟ್ಟ ಒಂದು ಯಾವುದೇ ಕಾರಣಕ್ಕೂ ಮಾತಾಡಬೇಕು, ವೇಸ್ಟ್ ಮಾತಾಡಕ್ಕೆ ಅವ್ರ ಬಗ್ಗೆ ಇವ್ರ ಬಗ್ಗೆ ವೇಸ್ಟ್ ಮಾತಾಡ. ನೀವು ಓದಿದ್ದನ್ನೇ ಓದಬೇಡಿ, ರಿವಿಷನ್ ಅಂದರೆ ವ್ಯಾಲ್ಯೂ ಅಡಿಷನ್ ಮಾಡಿ. ಸೊ ನಿಮ್ಮ ಗುರಿ ತಲುಪೋ ತನಕ ಬಿಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕನಸನ್ನ ಕನಸಾಗೇ ಉಳಿಸೋಕೆ ಹೋಗ್ಬೇಡ್ರಿ. ನೀವಿಗಿನ ಇವಾಗ ನೀವು ಅಂದ್ಕೊಂಡದಾಗ್ಲಿಲ್ಲ ಅಂದ್ರೆ, ನೀವು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ, ನೀವು ಪಿ ಎಸ್ ಐ ಆಗ್ಲಿಲ್ಲ ಅಂದ್ರೆ, ಪಿ ಎಸ್ ಐ ಆದವರಿಂದ ಜೀವನ ಪರ್ಯಂತ ತಿರುಗಬೇಕಾಗುತ್ತೆ. ಬೇರೆ ಬೇರೆಯವ್ರ ಹೆಸರು ಹೇಳ್ಕೊಂಡು ತಿರುಗಾಡ್ಬೇಕಾಗುತ್ತೆ. ಸಬ್ ಇನ್ಸ್ಪೆಕ್ಟರ್ ನಮ್ಮ ಮಾವ, ಇವ ನಮ್ಮ ಕಾಕ, ಅವ ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪನ ಮಗ ಹೇಳ್ಕೊಂಡು ತಿರುಗಾಡು. ನೀವಾಗ್ರಿ, ನಿಮ್ಮ ಹೆಸರು ನಾಲ್ಕು ಮಂದಿ ಹೇಳ್ಕೊಂಡು ತಿರುಗಾಡಂಗ ಆಗ್ಬೇಕು, ನೀವು ಇನ್ನೊಬ್ಬರ ಹೆಸರು ಹೇಳ್ಕೊಂಡು ತಿರುಗಾಡೋದಲ್ಲ. ಅದಕ್ಕೋಸ್ಕರ ನಿಮ್ಗೆ ಒಂದನೇ ತರಗತಿಯಿಂದ 15ನೇ ತರಗತಿ ತನಕ ನಿಮ್ಮ ಟೀಚರ್ಸ್ ಕನಸು ಕಂಡಿದ್ದು, ನಿಮ್ಮ ತಂದೆ ತಾಯಿ ಕನಸು ಕಂಡಿದ್ದು, ನೀವು ಇನ್ನೊಬ್ಬರ ಹೆಸರು ಹೇಳ್ಕೊಂಡು ಬದುಕ್ತೀರಿ ಅಂತಲ್ಲ. ಯಾರ ಪಿ ಸಿ ಆಗಕ್ಕಾಗಿಲ್ಲ, ಈಗ ಆಗಕ್ಕಾಗಿಲ್ಲ ಅಂತಂದ್ರೆ ನಿಮ್ಮ ಪೂರ್ತಿ ಪಿ ಸಿ ಆದವರ ಹೆಸರು ಹೇಳ್ಕೊಂಡು ತಿರುಗಾಡಬೇಕಾಗತ್ತೆ. ಅವ ನನಗೆ ಗೊತ್ತಾನ, ಇವ ನನಗೆ ಗೊತ್ತಾನ ಅಂತ ಹೇಳ್ಕೊಂಡು ತಿರುಗಾಡಬೇಕಾಗತ್ತೆ. ಬೇಡ, ನಿಮ್ಮ ಹೆಸರು ಹೇಳ್ಕೊಂಡು ನಾಲ್ಕು ಮಂದಿ ಇರಲಿ, ನೀವು ಇನ್ನೊಬ್ಬರ ಹೆಸರು ಹೇಳ್ಕೊಂಡು ಇರೋದು ಬೇಡ. ಏನಂದು ಈ ತರ ಒಂದು ಹಠ ಇರಲಿ ಬ್ರದರ್ಸ್, ಎಲ್ಲರೂ ಬರಲಿ, ಎಲ್ಲರೂ ಟ್ಯಾಲೆಂಟ್ ಇದ್ದೀರಿ, ಎಲ್ಲರೂ ಟ್ಯಾಲೆಂಟ್ ಇದ್ದೀರಿ. ಅಷ್ಟೇ ಗಿವ್ ಅಪ್ ನೇಚರ್ ಇರಬಾರ್ದು, ಐ ನೆವರ್ ಗಿವ್ ಅಪ್, ಮಾಡೋ ತನಕ ಬಿಡಲ್ಲ ಅನ್ನೋ ನೇಚರ್ ಇರ್ಬೇಕು. ಅಂದ್ರೆ ಖಂಡಿತ ನೋಡ್ರಿ, ಹಾರ್ಡ್ ವರ್ಕ್ ಅನ್ನೋದು ಟ್ಯಾಲೆಂಟನ್ನು ಬೀಟ್ ಮಾಡ್ತದೆ, ಟ್ಯಾಲೆಂಟನ್ನು ಬೀಟ್ ಮಾಡ್ತದೆ. ಹಾ, ಅಷ್ಟು ಮಾಡಿ ಎಕ್ಸಾಮ್ ಒಂದು ತಿಂಗಳಿದ್ದಾಗ, 15 ದಿನ ಇದ್ದಾಗ ನಾನು ದಿನಕ್ಕೆ 18 ತಾಸು ಓದೋ ಹಾರ್ಡ್ ವರ್ಕ್ ಅಲ್ಲ. ಎಕ್ಸಾಮ್ ನೋಟಿಫಿಕೇಶನ್ ಆಗೋದ್ರೊಳಗಾಗಿ ನಿಂದು ಆಲ್ರೆಡಿ ಓದೋದು ಮುಗಿದಿರ್ಬೇಕು. ನೋಟಿಫಿಕೇಶನ್ ಆದ್ಮೇಲೆ ಜಸ್ಟ್ ಸ್ಟ್ರಾಟಜಿ ಪ್ಲಾನ್ ಪ್ಲಾನ್ ಪ್ಲಾನ್, ಓದಿದ್ದನ್ನೇ ಓದೋದು, ರಟ್ಟ ಹೊಡೆಯೋದು, ಎರಡು ಮೂರು ಒಂದು ಬುಕ್ ಮೂರು ಸಲ ಆ ಬುಕ್ಗಳು ಓದಿದ್ರೆ, ಮೂರು ಸಲ ಅಲ್ಲ 10 ಸಲ ಓದಿದ್ರು ಕೂಡ 50ರಿಂದ 40 ಕವರ್ ಆಗೋದೇ ಭಾಳ. ಕಮಾನ್ ಬ್ರದರ್ಸ್, ದೃಷ್ಟಿಕೋನ ಚೇಂಜ್ ಮಾಡ್ಕೊ, ದೃಷ್ಟಿಕೋನ ಚೇಂಜ್ ಮಾಡ್ಕೊ. ದಯವಿಟ್ಟು ಹೇಳತ್ ನೋಡ್ರಿ, ನೀವು ಯಾರಿಂದಾದ್ರೂ ಒಂದು ಅಕ್ಷರ ಕಲ್ತ್ರೆ, ಯಾವುದೇ ಟೀಚರ್ ಇರಲಿ, ಯಾವುದೇ ಇರ್ಲಕ್ಕ, ಅವರಿಗೆ ಕೃತಜ್ಞರಾಗಿರಲಿ, ಖಂಡಿತ ಸರಸ್ವತಿ ಒಲಿದ್ದಾಳೆ. ಅದನ್ನು ಬಿಟ್ಟು ಏನೋ ಆ ಕ್ಷಣಕ್ಕೆ ನಿಮ್ಗೆ ಆ ಮಾತಾಡೋದ್ರಿಂದ ಏನೋ ಸಮಥಿಂಗ್ ನಾನು ಗ್ರೇಟ್ ಅಂತ ಅನ್ಸ್ಕೋಬಹುದು, ಆದ್ರೆ ಖಂಡಿತ ನಿಮ್ಗೆ ವಿದ್ಯೆ ತಲೆಗತ್ತ. ಇದು ನಾನು ಹೇಳೋದಲ್ಲ, ನಾನು ತುಂಬಾ ಚಿಕ್ಕವನಾಗ್ತೀನಿ, ದೊಡ್ಡ ದೊಡ್ಡ ನಿಮ್ಮ ಮನೆಗೂ ಕೂಡ ನಿಮ್ಮ ಅಪ್ಪ ಅಮ್ಮ ಹೇಳಿರ್ತಾರೆ, ಟೀಚರ್ಸ್ ಹೇಳಿರ್ತಾರೆ, ಎಲ್ಲರೂ ಹೇಳಿ. ಕಮಾನ್ ಬಾಯ್ಸ್, ಕಮಾನ್ ಚೇರ್ ಅಪ್. ಡೋಂಟ್ ಲೆಟ್ ಯುವರ್ ಪೇರೆಂಟ್ಸ್ ಟು ಬಿ ಡಿಸಪಾಯಿಂಟೆಡ್. ಡೋಂಟ್ ಲೆಟ್ ಯುವರ್ ಡ್ರೀಮ್ ಟು ಬಿ ಲೆಫ್ಟ್ ಡ್ರೀಮ್. ಡ್ರೀಮ್ ಆಗಿ ಉಳಿಯಕ್ಕೆ ಟ್ರೈ ಮಾಡೋಕೆ ಅದನ್ನು ಬಿಡಬೇಡಿ, ಅದನ್ನು ಕನಸು ಮಾಡಿ. ಸೊ ಎಲ್ಲರಿಗೂ ಒಳ್ಳೆದಾಗ್ಲಿ.